ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು ಈ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ನೀವು 7 ವರ್ಷಗಳ ಜರ್ನಿ ಅಂತ ಹೇಳ್ತಾ ಇದ್ರಿ. ಸೊ ಕೆಲವರು ಮದುವೆ ಮಾಡ್ಕೋ ಅಂತ ಹೇಳ್ತಿರ್ತಾರೆ, ಅಂದ್ರೆ ನಿಮ್ಗೆ 29 ಇಯರ್ಸ್ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲ ನೀವು ಅಚೀವ್ ಮಾಡಿದ್ದೀರಾ. ಸೊ ಆ ರೀತಿ ಏನಾದ್ರೂ ಪ್ರೆಷರ್ ನಿಮ್ಮನಲ್ಲೂ ಇತ್ತ? ಅದರ್ವೈಸ್ ಕಂಪ್ಲೀಟ್ ಆಗಿ ಸಪೋರ್ಟ್ ಇತ್ತ ಫ್ಯಾಮಿಲಿ ಕಡೆಯಿಂದ? ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಇದುವರೆಗೂ ಆ ಥರ ಮ್ಯಾರೇಜ್ ಬಗ್ಗೆ ಯಾವುದೇ ಒಂದು ಟಾಪಿಕ್ ನಮ್ಮನೇಲಿ ನನ್ನ ಮದುವೆ ಬಗ್ಗೆ ಡಿಸ್ಕಷನ್ ಆಗೇ ಇಲ್ಲ. ಸೊ ಇದಕ್ಕಾಗಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ನನ್ನ ಪೇರೆಂಟ್ಸ್ಗೆ ಭಾಳ ಸಪೋರ್ಟ್ ಮಾಡಿದೆ, ನಮ್ಮ ಫ್ಯಾಮಿಲಿ ರಿಲೇಟಿವ್ಸು ಎಲ್ಲ, ಬಿಕಾಸ್ ಅವ್ರ ಹತ್ರನೂ ಆ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ನಾನು 4th to 5th ಸ್ವಲ್ಪ ಮಾರ್ಕ್ಸಲ್ಲಿ ಮಿಸ್ ಮಾಡಿದಾಗ ಆ ಕಾನ್ಫಿಡೆನ್ಸು ಅವರಲ್ಲೂ ಬಂದುಬಿಟ್ಟಿತ್ತು, ನಾನು ಮಾಡೇ ಮಾಡ್ತೀನಿ ಅಂಥೇಳಿ. ಆಮೇಲೆ ನಾನು ಯಾವಾಗಲೂ ಐ ಯೂಸ್ ಟು ಟೆಲ್ ದೆಮ್, ನಾನು ಹೇಳ್ತಿದ್ದೆ ನಾನು ಮಾಡೇ ಮಾಡ್ತೀನಿ, ನನಗೆ ಬೇರೆ ಯಾವುದು ಟೆನ್ಷನ್ ಕೊಡಬೇಡಿ, ನೀವು ಮದುವೆದು ಅದೆಲ್ಲ ನಾನು ಆಮೇಲೆ ಯೋಚನೆ ಮಾಡ್ತೀನಿ, ನಾನೇ ಹೇಳ್ತೀನಿ ನಿಮಗೆ ಅಂಥೇಳಿ. ಸೊ ಭಾಳ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಈ UPSC ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅಂದರೆ ಹಾರ್ಡ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು? ಹಾರ್ಡ್ ವರ್ಕ್ ವೆರಿ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಸ್ಮಾರ್ಟ್ ವರ್ಕ್ ಒಂದೇ ಇದ್ರೂ ಆಗೋದಿಲ್ಲ, ಅದಕ್ಕೆ ಹಾರ್ಡ್ ವರ್ಕ್ ಹಾಕಲೇಬೇಕು, ನಾವು ಎಫರ್ಟ್ಸ್ ಹಾಕಲೇಬೇಕು, ಹಾರ್ಡ್ ವರ್ಕ್ ತುಂಬ ಬೇಕು. ನಾನಂತೂ ಟೈಮ್ ಅವರ್ಸ್ ಯಾವಾಗಲೂ ಲೆಕ್ಕ ಮಾಡೇ ಇಲ್ಲ, 10 ತಾಸು 12 ತಾಸು ಅಂಥೇಳಿ ಕಂಟಿನ್ಯೂಸ್ ಓದ್ತಾನೇ ಇದ್ದೆ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್. ಹಾರ್ಡ್ ವರ್ಕ್ ಬೇಕೇ ಬೇಕು. ಎಷ್ಟೋ ಒಂದು ಫಂಕ್ಷನ್, ನಮ್ಮ ಫ್ಯಾಮಿಲಿ ಫಂಕ್ಷನ್ಸು ಭಾಳ, ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಫ್ರೆಂಡ್ಸ್ ಮ್ಯಾರೇಜಸ್ಸು ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ. ಹಬ್ಬ ಹರಿದಿನ ಯಾವುದೇ ಒಂದು ಪರಿವಿಲ್ಲದೆ ವಿ ಹ್ಯಾವ್ ಟು ರೀಡ್. ಈ ಎಕ್ಸಾಮೇ ಆ ಥರ ಇದೆ, ಒಂದು ವರ್ಷ ಓದಬೇಕು, ಅದು ಆ ಪ್ರಿಲಿಮ್ಸ್ ಆಗಲಂದ್ರೆ ಮತ್ತೆ ಒಂದು ವರ್ಷ ಪ್ರಿಲಿಮ್ಸ್ಗೆ ವೇಟ್ ಮಾಡಬೇಕು. ಸೊ ಇಟ್ ಇಸ್ ಅ ಲಾಂಗ್ ಜರ್ನಿ. ನಿಮ್ಮ ಡೈಲಿ ರೊಟೀನ್ ಹೇಗಿರ್ತಾಯಿತ್ತು, ಅಂದರೆ ಪ್ಲಾನಿಂಗ್ ಹೇಗಿರ್ತಾಯಿತ್ತು? ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಓದೋ ಥರ ಏನಾದರೂ ಇರ್ತಾಯಿತ್ತಾ, ಅದರ್ವೈಸ್ ಬೇರೆ ಆಕ್ಟಿವಿಟೀಸ್ ಏನಾದರೂ ಇರ್ತಾಯಿತ್ತಾ? ಬಿಕಾಸ್ ಆಫ್ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಕೂತ್ಕೊಂಡಿದ್ರೆ ಸ್ಟ್ರೆಸ್ ಅನ್ನೋದು ಹಾಗೇ ಆಗುತ್ತೆ. ಸೊ ನಿಮ್ಮ ಒಂದು ಪ್ಲಾನಿಂಗ್ ಹೇಗೆ ಮಾಡ್ಕೊಂಡಿದ್ರಿ? ಬಿಕಾಸ್ ನಾನು ಗರ್ಲ್ಸ್ನ ನೋಡಿದ್ದೀನಿ, ಎಲ್ಲ ಬೋರ್ಡ್ ಮೇಲೆಲ್ಲ ಬರ್ಕೊಂಡಿರ್ತಾರೆ ಏನೇನು ಓದಬೇಕು, ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿಕೊಂಡು ಎಲ್ಲ. ಸೊ ನಿಮ್ಮ ಪ್ಲಾನಿಂಗ್ ಹೇಗಿತ್ತು? ನಾನು ಮ್ಯಾಕ್ರೋ ಶೆಡ್ಯೂಲ್ ಅಂತ ಹಾಕೊತಿದ್ದೆ. ಮ್ಯಾಕ್ರೋ ಶೆಡ್ಯೂಲ್ ಅಂದರೆ ಈಗ ಎಷ್ಟು ದಿನ ಎಕ್ಸಾಮ್ಗೆ ಟೈಮ್ ಉಳಿದಿದೆ, ಇಫ್ ಇಟ್ ಇಸ್ 100 ಡೇಸ್, ಆ 100 ಡೇಸ್ನ ಯಾವ ಥರ ನಾನು ಡಿವೈಡ್ ಮಾಡ್ಕೋಬೇಕು, ಯಾವ ಸಬ್ಜೆಕ್ಟ್ಗಳಿಗೆ ಡಿವೈಡ್ ಮಾಡಬೇಕು, ನಂದು ಸ್ಟ್ರೆಂತ್ ಸಬ್ಜೆಕ್ಟ್ ಯಾವುದು ಅದಕ್ಕೆ ಕಡಿಮೆ ಟೈಮ್ ಕೊಟ್ಟು, ವೀಕ್ನೆಸ್ ಯಾವುದಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು, ಈ ಥರ ಒಂದು ಮ್ಯಾಕ್ರೋ ಶೆಡ್ಯೂಲ್ ಮಾಡ್ಕೊತಿದ್ದೆ. ಅದಾದಮೇಲೆ ವೀಕ್ಲಿ ಶೆಡ್ಯೂಲು, ಈ ವಾರದಲ್ಲಿ ಇಷ್ಟು ಮುಗಿಸ್ಬೇಕು ಅಂತೇಳಿ, ಆಮೇಲೆ ಡೈಲಿ ಶೆಡ್ಯೂಲು, ಈ ಥರ ಡಿವೈಡ್ ಮಾಡ್ಕೊತಿದ್ದೆ ನಾನು. ಆಮೇಲೆ ಡೈಲಿ ನಂದು ಟೈಮ್ ಟೇಬಲ್ ಅಂದರೆ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ 6 o'clock ಎದ್ದೇಳೋದು, ಬೈ 8 ನಾನು ಲೈಬ್ರರಿಲಿ ಇರ್ತಿದ್ದೆ. 8 ಗಂಟೆ ಅಂದರೆ ತಿಂಡಿ ಮುಗಿಸ್ಕೊಂಡು ಲೈಬ್ರರಿ ಒಳಗಡೆ ಇರ್ತಿದ್ದೆ. ಅದಾದ ತಕ್ಷಣ ಅಗೇನ್ ಲಂಚ್ವರೆಗೂ ಓದ್ತಾ ಇದ್ದೆ. ಲಂಚ್ ಆದಮೇಲೆ ಒಂದು 10-15 ನಿಮಿಷ ಅಲ್ಲೇ ಟೇಬಲ್ ಮೇಲೆ ಮಲಗ್ತಾ ಇದ್ದೆ, ಆ ಸ್ಮಾಲ್ ನ್ಯಾಪ್ ಟು ರಿಫ್ರೆಶ್. ಅದಾದಮೇಲೆ ಮತ್ತೆ ನೈಟ್ 9:00 to 9:30 ಓದ್ತಾ ಇದ್ದೆ. ಅದಾದಮೇಲೆ ಅಗೇನ್ ಪಿ ಜಿಗೆಲ್ಲ ಬಂದುಬಿಟ್ಟು ಒಂದು 1/2 hour ಬ್ರೇಕ್ ತೊಗೊತಿದ್ದೆ, ಫ್ಯಾಮಿಲಿ ಜೊತೆ ಮಾತಾಡೋದು ಫೋನಲ್ಲಿ, ಪೇರೆಂಟ್ಸ್ ಜೊತೆ ಅಥವಾ ಸಾಂಗ್ ಕೇಳೋದು ಅದೆಲ್ಲ ಮಾಡ್ತಿದ್ದೆ. ದೆನ್ ಆಮೇಲೆ ಒಂದು 1 hour ಓದ್ಬಿಟ್ಟು ಮಲಗ್ತಿದ್ದೆ ಅಷ್ಟೇ.